ಕೂತಿದ್ರು. ಅಂದ್ರೆ ಶೋರೂಮ್ ಒಳಗೆ ಹೋಗ್ಬಿಡ್ಬೇಕಾಯ್ತು ಗಾಡಿಯಲ್ಲಿ, ಯಾರೋ ಅಡ್ಡ ಬಂದ್ರಂತೆ ಅವಾಯ್ಡ್ ಮಾಡಕ್ ಹೋಗಿ ಈ ತರ ಆಗಿದೆ. ಜನ ಎಷ್ಟ್ ಜನ ಕೆಟ್ಟಾಗಿದೆ ಇಲ್ಲಿ ಬೀಚ ಕಡೆ ಇಬ್ಬರು ಬಿದ್ದಿದ್ ಗೊತ್ತು, ಇನ್ನು ಮಿಕ್ಕಿದವ್ರು ಏಟ್ ಹಾಕಿದ್ದು ಗೊತ್ತಿಲ್ಲ. ಓಕೆ, ಪೊಲೀಸ್ನವರೆಲ್ಲ ಬಂದಿದ್ರ? ಪೊಲೀಸ್ನವ್ರು ಆಮೇಲೆ ಈಗ ಸ್ವಲ್ಪ ಹೊತ್ತಾದ್ಮೇಲೆ ಬಂದವ್ರು. ಬಿದ್ದೇ ಹೋಗಿದ ಜ್ಞಾನನೇ ಇಲ್ಲ. ನಿಂತಿದ್ಗಾರಿಗೆ ಕಂಬಕ್ಕೆ ಎರಡಕ್ಕೂ ಗೊತ್ತಿದ್ರು. ಅಂದ್ರೆ ಶೋರೂಮ್ ಒಳಗೆ ಹೋಗ್ಬಿಡ್ಬೇಕಾಯ್ತು ಗಾಡಿಯಲ್ಲಿ, ಯಾರೋ ಅಡ್ಡ ಬಂದ್ರಂತೆ ಅವಾಯ್ಡ್ ಮಾಡಕ್ ಹೋಗಿ ಈ ತರ ಆಗಿದೆ. ಜನ ಎಷ್ಟ್ ಜನ ಕೆಟ್ಟಾಗಿದೆ ಇಲ್ಲಿ ಬೀಚ ಕಡೆ ಇಬ್ರು ಬಿದ್ದಿದ್ ಗೊತ್ತು, ಇನ್ನು ಮಿಕ್ಕಿದವ್ರು ಏಟ್ ಹಾಕಿದ್ದು ಗೊತ್ತಿಲ್ಲ. ಓಕೆ, ಪೊಲೀಸ್ನವರೆಲ್ಲ ಬಂದಿದ್ರ? ಪೊಲೀಸ್ನವ್ರು ಆಮೇಲೆ ಈಗ ಸ್ವಲ್ಪ ಹೊತ್ತಾದ್ಮೇಲೆ ಬಂದವ್ರು. ಬಿದ್ದೇ ಹೋಗಿದ ಜ್ಞಾನನೇ ಇಲ್ಲ. ನಿಂತಿದ್ಗಾರಿಗೆ ಕಂಬಕ್ಕೆ ಎರಡಕ್ಕೂ ಗೊತ್ತಿದ್ರು. ಅಂದ್ರೆ ಶೋರೂಮ್ ಒಳಗೆ ಹೋಗ್ಬಿಡ್ಬೇಕಾಯ್ತು ಗಾಡಿಯಲ್ಲಿ, ಯಾರೋ ಅಡ್ಡ ಬಂದ್ರಂತೆ ಅವಾಯ್ಡ್ ಮಾಡಕ್ ಹೋಗಿ ಈ ತರ ಆಗಿದೆ. ಜನ ಎಷ್ಟ್ ಜನ ಕೆಟ್ಟಾಗಿದೆ ಇಲ್ಲಿ ಬೀಚ ಕಡೆ ಇಬ್ರು ಬಿದ್ದಿದ್ ಗೊತ್ತು. ಇದು ಪಾದಚಾರಿಗಳಿಗೆ ಹಾಸ್ಪಿಟಲ್ ಕರ್ಕೊಂಡೋಗೋದಕ್ಕೆಲ್ಲ ಅಲ್ಲಿ ಸಹಾಯ ಮಾಡಿದ್ದಾನೆ. ಆದರೆ ಆಕ್ಸಿಡೆಂಟ್ ಆಗೋದಕ್ಕೆ ಆ ಕಾರಣ ಬಂದು ಈಗ ಬೆಳಿಗ್ಗೆ ಬನಶಂಕರಿ ಠಾಣಾ ವ್ಯಾಪ್ತಿ ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ದೊಡ್ಡ ಬೀರೋದಲ್ಲಿ ಆಕ್ಸಿಡೆಂಟ್ ಕಾರದ ಚಾಲಕ ಮುಕೇಶ್ ಅವರು ಪತ್ರಿಕೆ ಸಿಗಲಿಂದ 800 ಕಿಲ ಬರುವಾಗ ಸ್ವಲ್ಪ ಹೋಗಿದೆ. ಅಂದರೆ ಇವರು ಸ್ವಲ್ಪ ಸ್ಪೀಡಲ್ಲಿ ಬಂದು ಅಲ್ಲಿ ನಡ್ಕೊಂಡು ಹೋಗೋದ್ರೆ 4 ಜನ ಪಾದಚಾರಿಗೆ 11 ಕಟ್ಟಿ ಮಾಡಿ ಆಮೇಲೆ ನಿಮಗೆ ಇದ್ದ ನಿಂತಿದ್ದ ಕಾರು ಮತ್ತು ಇವರಿಗೂ ಜೊತೆ ಮಾಡಿ ನಿಮಗೆ ಹೋಲಕ್ಕೆ ಹೋಗಿ ಗಾಡಿ ಹಿಡಿತೀವಿ. ಈ ಘಟನೆಯಲ್ಲಿ 4 ಜನ ಏನು ಪಾದಚಾರಿ ಇದ್ದರು ಅವ್ರಿಗೆ ಗಾಡಿ ಒಬ್ಬರು ಸುರೇಶ್ ಅವರು ಚಿಕಿತ್ಸೆ ಕೊಡ್ತಾರೆ ಚಾಲಕ. ಗಾಡಿ ಓನರ್ ಬಗ್ಗೆ ಮಾಹಿತಿ ಈಗ